ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಈ ಕೆಸುವಿನಿಂದ ಸಾರು ಮಾಡ್ತೇನೆ. ಹೇಗೆ ಮಾಡೋದು ನೋಡುವ. ಇದ್ರದ್ದೀಗ ನಾರು ತೆಕ್ಕೊಳ್ಬೇಕು ನಾವು. ಇದು ಕಪ್ಪು ಸೇ ಉಂಟಲ್ಲ, ಇದು ಬಾಡಂತಿಯರಿಗೆ ಕೊಡೋ ಕೆಸು ಅಲ್ಲ. ಇದು ನಮಗೆ ನಾವು ಪದಾರ್ಥ ಮಾಡುವಂಥದ್ದು. ಇದು ತುರಿಸುವುದಿಲ್ಲ. ಇದು ಕೆಸು ಉಂಟಲ್ಲ ನೋಡಿ, ಇದರಲ್ಲಿ ಹಾಲು ಬರ್ತಾ ಉಂಟು. ಇದು ಹಾಲು ಬರ್ತದೆ, ಇದು ತುರಿಸುವುದಿಲ್ಲ. ಮತ್ತು ಬಾಡಂತಿಯರಿಗೆ ಕೂಡ ಇದು ಕೊಡೋದಿಲ್ಲ ನಮಗೆ ಮಾತ್ರ. ಮತ್ತು ಬೆಂದೆಲ್ಲ ತುಂಬ ಕಡಿಮೆ ಬರೋದಿಲ್ಲ ಇದು. ಹಾಗೆ ಹೀಗೆ ಕೇಸು ಎಲ್ಲ ತೆಗೆದುಕೊಳ್ಬೇಕು ನಾರು. ಹೀಗೆ ಎಲ್ಲ ತೆಗೆದು ಕಟ್ ಮಾಡಿಕೊಳ್ತೇನೆ. ಸಾರು ಮಾಡುವ ಒಂದು ಕೆಸುವಿನ ಗಸಿ. ನಾವೀಗ ಕೆಸುವಿನ ಗಸಿಗೆ ಒಂದು ಮಸಾಲೆಗಳನ್ನ ಹುರ್ಕೊಳ್ಳೋಣ. ತೆಂಗಿನೆಣ್ಣೆ, ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು, ಆದರೆ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ. ಒಳ್ಳೆ ಮೆಣಸು ಒಂದು ಸ್ಪೂನಷ್ಟು, ಕೊತ್ತಂಬರಿ ಅದು ಎರಡು ಸ್ಪೂನ್ ಆಗುತ್ತೆ ಅದರಲ್ಲಿ. ಈಗ ಇದಕ್ಕೆ ಮೆಂತ್ಯ ಹಾಕ್ಕೊಳ್ಳೋಣ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು, ಜೀರಿಗೆ ಒಂದು ಸ್ಪೂನು, ಸಾಸಿವೆ ಒಂದು ಸ್ಪೂನ್, ಇದು ಒಂದೂವರೆ ಸ್ಪೂನದ್ದು, ಇದು ಎರಡು ಸ್ಪೂನದ್ದು. ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಿದ್ದೇನೆ. ವರ್ಷಕ್ಕೆ ಒಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಕೆಸುವಿನ ಗಸಿ, ಅಂದರೆ ತಿನ್ನಲಿಕ್ಕೆ ಒಳ್ಳೆಯದಿರುತ್ತೆ. ಇದಕ್ಕೆ ಈಗ ನಾವೊಂದು 8-10 ಮೆಣಸು ಹಾಕ್ಕೊಳ್ತೇನೆ ನೋಡಿ. ಈ ಕಪ್ಪಲ್ಲಿ ಒಂದೂವರೆ ಕಪ್ ಆಗುತ್ತೆ, ಅಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಬಿಸಿಯಾಗಲಿ. ಇದಕ್ಕೆ ನಾವು ಸ್ವಲ್ಪ ನೀರುಳ್ಳಿ ಹಾಕ್ಕೊಳ್ತಿದ್ದೇನೆ, ಒಂದು ಕಾಲು ಭಾಗದಷ್ಟು ನೀರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಆಮೇಲೆ 4 ಕೆಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ, ಅದು ಸಣ್ಣದು, ಒಂದು 2 ಎಸಳು ಬಂದಾಗೆ ಬರ್ತದೆ. ಅರಶಿನ ಒಂದು 1/4 ಟೀಸ್ಪೂನು. ಇದಕ್ಕೆ ನಾವು ಹುಳಿ, ಅಂದರೆ ಅದು ಕೇಸು ಉಂಟಲ್ಲ ಅದೇನು ಜಾಸ್ತಿ ಹುಳಿ ಹಾಕಬೇಕಾಗಿಲ್ಲ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಹಾಗೆ ಸ್ವಲ್ಪ ಹುಳಿ ಹಾಕ್ಕೊಳ್ತಿದ್ದೀನಿ, ಒಂದಿಷ್ಟು ಸಾಕು. ಇದು ಕೆಸು ಹಾಗಲ್ಲ, ಇದು ನಮಗೆ ತುರಿಸುವುದಿಲ್ಲ. ಈಗ ಒಂದು ತುಪ್ಪ ಹಾಕ್ಕೊಳ್ತಿದ್ದೇನೆ, ಸಾಧಾರಣ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೇನೆ. ಈಗ ನೀರುಳ್ಳಿ ಹಾಕ್ಕೊಳ್ತೇನೆ. ಇದಕ್ಕೆ ಸಾಸಿವೆ ಅಂತ ಬೇಡ, ಸಾಸಿವೆ ಬೆಳ್ಳುಳ್ಳಿ ಏನು ಬೇಕಾಗೋದಿಲ್ಲ. ನೀರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡ್ರೆ ಆಯಿತು. ಅದು ಒಂದೂವರೆ ನೀರುಳ್ಳಿ ಉಂಟು ಅದರಲ್ಲಿ, ಅರ್ಧ ನಾವು ಆಗ ಕಟ್ ರುಬ್ಬುದಕ್ಕೆ ಹಾಕ್ಕೊಂಡಿದ್ದೇವೆ. ಈಗ ಇದರಲ್ಲಿ ಒಂದೂವರೆ ನೀರುಳ್ಳಿ ಉಂಟು. ಈಗ ಒಂದು 3 ಟೊಮೆಟೊ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ನಾವು ಬೇಯುವಾಗೇನು ಇದು ಹುಳಿ ಹಾಕುವ ಅಗತ್ಯ ಇಲ್ಲ. ಈಗ ನೋಡಿ ಉಪ್ಪು ಹಾಕ್ಕೊಳ್ತೇನೆ. ನಾನು ಇದು ಕೆಸುವಿನ ಹೋಳಿಗೆ ಸೇರಿಸಿ ಹಾಕ್ಕೊಳ್ತಿದ್ದೇನೆ. ಈಗ ನೋಡಿ ಇದು ನೀರಲ್ಲಿ ಹಾಕಿಟ್ಟಿದ್ದೇನೆ, ಅಂದರೆ ಇದನ್ನು ತುರಿಸುವುದಿಲ್ಲ ನಮಗೆ. ಹಾಗಾಗಿ ಕೈ ಹಾಕಿ ತೊಳೆಯೋದಕ್ಕೆ ಏನು ಹೆದರಿಕೆ ಇಲ್ಲ, ಇಲ್ಲದಿದ್ದರೆ ನಾವು ಅನ್ನ ಬಡಿಸಿದ್ರಲ್ಲಿ ಎಲ್ಲ ಹಾಕಬೇಕಾಗ್ತದೆ. ಈಗ ಇದ್ರಾಗೆ ಹಾಕ್ಕೊಳ್ತೇನೆ. ಈಗ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸುವ. ಇದಕ್ಕೆ ನೀರನ್ನು ಹಾಕೋದು ಬೇಡ ನಾವು, ಹಾಗೆ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಆಯಿತು, ಇದರಲ್ಲೇ ಬೇಯ್ತದೆ.
ಈಗ ಬೆಂತು ಸ್ವಲ್ಪ ಬೇಯಲಿಕ್ಕಿದೆ, ಆದರೆ ಈಗ ಮಸಾಲೆ ಸೇರಿಸುವ. ಈ ಮಸಾಲವನ್ನು, ರುಬ್ಬಿದ ಮಸಾಲವನ್ನು ಅದಕ್ಕೆ ಸೇರಿಸುವ. ಒಟ್ಟಿಗೆ ಬೇಯಲಿ ಸ್ವಲ್ಪ ಹೊತ್ತು. ಜಾರನ್ನು ಸ್ವಲ್ಪ ತೊಳೆದು ಹಾಕ್ಕೊಳ್ಳುವ. ಈಗ ಸ್ವಲ್ಪ ಬೇಯಬೇಕಿದ್ರೊಟ್ಟಿಗೆ. ನಿಮಗೆ ಸಿಟಿಯಲ್ಲಿ ಕೂಡ ಸಿಗ್ಬೋದು, ಇದು ಸಿಗ್ತದೆ. ಹಾಗೆ ಇದರ ಪರಿಮಳಕ್ಕೇ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿ ಪರಿಮಳ ಬರ್ತುಂಟು. ಘಮ ಮತ್ತು ನೋಡಿ, ಇಷ್ಟೇ ಪದಾರ್ಥ ಇದ್ದರೆ ನಮಗೆ ಊಟ ಮಾಡಲಿಕ್ಕೆ ಆಗ್ತದೆ, ಅಷ್ಟು ಚೆನ್ನಾಗಿದೆ. ಈಗ ಇದಾಯಿತು, ಮಸಾಲೆಯಿಂದಲೂ ಮಾಡಿಕೊಂಡು ಬಂದಂಥ ಅಡುಗೆ ಇದು. ತುಂಬ ಚೆನ್ನಾಗಿದೆ ನೋಡಿ. ಇದು ಹೀಗೆ ಮಾಡಿಕೊಳ್ಳಿ, ಎಲ್ಲ ಮೆಜರ್ಮೆಂಟ್ ಕರೆಕ್ಟ್ ಕೊಟ್ಟಿದ್ದೇನಲ್ಲ, ಕರೆಕ್ಟ್ ಹಾಕಿಕೊಂಡು ಮಾಡಿ. ಒಬ್ಬರಿಬ್ಬರು ಮಾಡುವವರಿಗೆ ಸ್ವಲ್ಪ ಕಡಿಮೆ ಕೆಸು, ಇದರಲ್ಲಿ 4 ಕೆಸು ಇತ್ತು. ಒಂದೆರಡು ಕೆಸುವಿನಲ್ಲಿ ಮಾಡುವುದಾದರೆ ನಾವು ಸ್ವಲ್ಪ ಮಸಾಲೆಗಳನ್ನು ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಒಳ್ಳೆ ಚೆನ್ನಾಗಿ ಬಂದಿದೆ, ಒಳ್ಳೆ ಟೇಸ್ಟಿಯಾಗಿದೆ, ಒಳ್ಳೆ ಗಮ್ ಅಂತದೆ. ಇದು ತುಂಬ ಚೆನ್ನಾಗಿದೆ. ಒಮ್ಮೆ ಮಾಡಿ, ಒಮ್ಮೆ ಟ್ರೈ ಮಾಡಿ, ನೋಡಿ, ಮಾಡಿ, ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ ನಾಳೆ. ಬಾಯ್.